ಸ್ನೇಹಿತರೆ ರಾತ್ರಿ ಮಲ್ಕೊಂಡಾಗ ಕನಸಿನಲ್ಲಿ ಯಾವಾಗಲೂ ಸರ್ಪಗಳು ಬರ್ತಾವ ಕನಸಿನಲ್ಲಿ ಭಾಳ ಭಯ ಆಗ್ತದ ಅಂಥೇಳಿ ಪ್ರಶ್ನೆಯನ್ನು ಕೇಳಿರಿ ಇವತ್ತು ಆ ಭಯ ಹೋಗಬೇಕು ಅಂದರೆ ಅಂದರೆ ಕನಸಿನಲ್ಲಿ ಸರ್ಪಗಳು ಯಾವತ್ತೂ ನಿಮಗೆ ಕಾಣಿಸ್ಬಾರ್ದು ಅಂದರೆ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ನಿತ್ಯ ಆ ಶ್ಲೋಕವನ್ನು ಹೇಳಿ ಮಲ್ಕೊಳ್ರಿ ಅಂದರೆ ಆ ನಿಮ್ಮ ಕನಸಿನಲ್ಲಿ ಹಾವುಗಳು ಬರೋದಿಲ್ಲ ಅದಕ್ಕೆ ಒಂದು ಸರಳ ಸ್ತೋತ್ರದ ಸ್ತೋತ್ರವನ್ನು ನಿತ್ಯ ನೀವು ದೇವರಿಗೆ ನಮಸ್ಕಾರ ಮಾಡಿ ಮಲ್ಕೊಳ್ಬೇಕಾದ್ರೆ ಈ ಶ್ಲೋಕವನ್ನು ಹೇಳಿ ಆಗಿ ಆ ಮುನಿರಾಜನಿಗೆ ನಮಸ್ಕಾರ ಮಾಡಬೇಕು ಈ ಶ್ಲೋಕ ಹೇಳ್ತೇನೆ ನೋಡ್ರಿ ಆಸ್ತಿಕಂ ಮುನಿರಾಜಂಚ ನಮಸ್ಕೃತ್ಯ ಪುನಃ ಪುನಃ ಸ್ವಪ್ನೆ ಸರ್ಪ ಭಯಂ ನಾಸ್ತಿ ತಥಾ ಸರ್ಪ ನಿವಾರಣಂ ಇಷ್ಟೇ ಈ ಶ್ಲೋಕ ಈ ಶ್ಲೋಕವನ್ನು ಮೂರು ಸಲ ಹೇಳಿ ಮೂರು ಸಲ ನಮಸ್ಕಾರ ಮಾಡಿ ಮಲ್ಕೊಳ್ರಿ ಹಾಸಿಗೆ ಮೇಲೆ ಕುಡ್ತಾ ಕೂಡ ನಮಸ್ಕಾರವನ್ನು ಮಾಡಿ ಮಲ್ಕೊಳ್ರಿ ನಿಮಗೆ ಯಾವುದೇ ತರಹದ ಸರ್ಪದ ಭಯ ಇರೋದಿಲ್ಲ ಇನ್ನು ಮನೆ ಒಳಗೆ ಬರ್ತಾವೆ ಅಂತ ಏನಾದರೂ ಅಂದ್ಕೊಂಡಿದ್ರಿ ಬಾಗಿಲ ಮೇಲೆ ಆಸ್ತಿ ಕಾಸ್ತಿ ಕಾಳಭೈರವ ಅಂತ ಕೂಡ ಬರಿಬೋದು ಹಿತ್ಲ ಆಗಿರ್ಬೋದು ಮುಂಚೆ ಬಾಗಿಲ ಆಗಿರ್ಬೋದು ಅಥವಾ ಮನೆಯ ಒಳಗಡೆ ಅಂದರೆ ಒಳಬಾಗಿಲಲ್ಲಿ ಬರೆದ್ರೂ ನಡೀತದೆ ಆಸ್ತಿಕ್ ಆಸ್ತಿ ಕಾಳ ಭೈರವ ಅಂತ ಬರೆದ್ರೆ ಅವು ಬಾಗಿಲವನ್ನು ದಾಟಿ ಒಳಗೆ ಬರೋದಿಲ್ಲ ಅಂತ ಹೇಳಿ ಇನ್ನು ಮತ್ತೆ ಮುಂದಿನ ಪೋಸ್ತನ ಸಿಗ್ತೀನಿ ನಮಸ್ಕಾರ